ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಶಾಲಾ ಕಾಲೇಜು ಬಂದು 15 ಫೆಬ್ರವರಿವರೆಗೆ ಅಫಿಷಿಯಲ್ ಅನೌನ್ಸ್ಮೆಂಟ್, ಕೋವಿಡ್ ಕೇಸಸ್ ಕೂಡ ಹೆಚ್ಚಳಾಗ್ತಿದೆ. ಇದು ಎಲ್ಲಿ ಏನು ಮಾಹಿತಿ, ಆ್ಯಕ್ಚುಲಿ ಏನಾಗಿದೆ, ಕರ್ನಾಟಕದಲ್ಲಿ ಏನಾಗಿದೆ, ಬೇರೆ ರಾಜ್ಯದಲ್ಲಿ ಏನಾಗಿದೆ, ಅದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಇವಳಿಗೆ ತಿಳಿಸ್ಕೊಡ್ತೀನಿ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿರೋದು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಲೈಕ್ ನಂಬರ್. ನಿಮಗೆ ಗೊತ್ತಿರೋಗೆ ಕರ್ನಾಟಕದಲ್ಲಿ ದಿನೇ ಸೋಂಕು ಕೂಡ ಹೆಚ್ಚಳಾಗ್ತಿದೆ, ಪದೇ ಪದೇ ಸೋಂಕು ಕೂಡ ಹೆಚ್ಚಳಾಗ್ತಿದೆ. ಅದರಲ್ಲಿ ಬೆಂಗಳೂರಲ್ಲಂತೂ ಕೂಡ ಹೆಚ್ಚಳಾಗ್ತಿದೆ. ಶಾಲಾ ಕಾಲೇಜನ್ನು ಬಂದ್ ಮಾಡಲು ಬೆಂಗಳೂರಲ್ಲಿ ಕೂಡ ಆದೇಶ ಮಾಡಿದ್ದಾರೆ, ಮತ್ತು ರಾಜ್ಯದ ಎಲ್ಲ ಕಾಲೇಜುಗಳನ್ನು ನೀವು ಬಂದ್ ಮಾಡ್ತಾರೆ ಅಂತ ನೀವು ಕೇಳ್ಬೋದು. ಬಟ್ ಅದರ ಬಗ್ಗೆ ಯಾವುದೇ ನಿಖರವಾದ ಮಾಹಿತಿ ಇಲ್ಲ. ಬಟ್ ಸೋಂಕು ಕೂಡ ಶಾಲಾ ಕಾಲೇಜುಗಳು ಹೆಚ್ಚಳ ಆಗ್ತ ಕಾರಣ ಬಂದ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ. ಈ ವಾರ ಅಥವಾ ಮುಂದಿನ ವಾರ CM ಕೂಡ ನಿರ್ಧಾರ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಈಗ ನೀವು ಮೊದಲದಾಗಿ ಬಂದುಬಿಟ್ಟು ಈಗ ಪಕ್ಕದ ಮಹಾರಾಷ್ಟ್ರದಲ್ಲಿ ಬಂದುಬಿಟ್ಟು ಫೆಬ್ರವರಿ 15ರವರೆಗೂ ನಿಮಗೆ ಶಾಲಾ ಕಾಲೇಜುಗಳು ಬಂದ್ ಮಾಡಿ ಅಫಿಷಿಯಲ್ ಆರ್ಡರ್ನ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಮುಂಬೈ ಅಂತ ಸಿಟಿಗಳಲ್ಲಿ 40,000-40,000 ಹೆಚ್ಚು ಅಧಿಕ ಕೇಸ್ ಕೊರೋನಾ ಸೋಂಕು ಕೂಡ ಹೆಚ್ಚಳಾಗ್ತಿದೆ. ಆ ಕಾರಣಕ್ಕಾಗಿ ಅಲ್ಲಿ ಈಜುಕೊಳ್ಳ ಸ್ವಿಮ್ಮಿಂಗ್ ಪೂಲ್ ಶಾಲಾ ಕಾಲೇಜಲ್ಲೂ ಫೆಬ್ರವರಿ 15ರವರೆಗೂ ಕೂಡ ಬಂದ್ ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಸೋಂಕು ಕೂಡ ಹೆಚ್ಚಳಾಗ್ತಿದೆ. 12,000-10,000 ಮೇಲೆ ಸೋಂಕು ದಾಟಿದೆ. ಸದ್ಯದಲ್ಲಿ ಈಗ ಯಾವುದೇ ಪರಿಸ್ಥಿತಿ ಇಲ್ಲ, ಜಿಲ್ಲಾವಾರು ಪರಿಸ್ಥಿತಿ. ಆದರೆ ಮುಂದೆ ಕೊರೋನಾ ಸೋಂಕು ಹೆಚ್ಚಳ ಆಗೇ ಆಗ್ತದೆ. ಆಗ ಮುಂದೆ ಈ ವಾರ ಅಥವಾ ಮುಂದಿನ ವಾರ ಶಾಲಾ ಕಾಲೇಜನ್ನು ಬಂದ್ ಮಾಡೋಕ್ಕೆ ಸಾಧ್ಯತೆ ಹೆಚ್ಚಿದೆ. ಏನಾದರೂ ಚೇಂಜಸ್ ಮಾಡಿದ್ರೆ ನಾನು ಖಂಡಿತ ನಿಮಗೆ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಡೈಲಿ ವೀಡಿಯೋಸ್ ಬರ್ತಿರ್ತವೆ. ಏನೇನು ಚೇಂಜಸ್ ಮಾಡಿದ್ರೆ ನಾನು ನಿಮಗೆ ಖಂಡಿತ ವೀಡಿಯೋ ಮಾಡಿ ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.